ಪಾರ್ಲರ್ಗೆ ಹೋಗಿ ಎಲ್ಲರೂ ದುಡ್ಡು ಹಾಕಿ ಹಾಕಿ ಸುಸ್ತಾಗಿದ್ರ ಅಂಥವ್ರಿಗೆಲ್ಲ ಇಲ್ಲೊಂದು ಒಳ್ಳೆಯ ಮನೆಮದ್ದು ತೊಗೊಂಡು ಬಂದೀನಿ. ಇವಾಗ ಪಾರ್ಲರ್ಗೆ ಹೋಗಿ ನಾವು ಬ್ಯೂಟಿ ಪ್ರಾಡಕ್ಟ್ನ ಖರೀದಿ ಮಾಡ್ತೀವಿ. ಪ್ರತಿಯೊಂದು ಎಲ್ಲೇ ಹೋದರೂ ನೀವು ಮೊದಲು ನಾವು ಬ್ಯೂಟಿ ಪ್ರಾಡಕ್ಟ್ ನೋಡ್ತೀವಿ, ಆಮೇಲೆ ಹೇರ್ಸ್ ಪ್ರಾಡಕ್ಟ್ ನೋಡ್ತೀವಿ. ಸೊ ಅಂಥವ್ರಿಗೆಲ್ಲ ಇಲ್ಲೊಂದು ಮ್ಯಾಜಿಕ್ ಮನೆಮದ್ದನ್ನು ತೊಗೊಂಡು ಬಂದೀನಿ. ನಿಮ್ಮ ಸ್ಕಿನ್ನನ್ನು ನ್ಯಾಚುರಲ್ಲಾಗಿ ಹೊಳೆಯೋ ಥರ, ಅಂದರೆ ಗ್ಲೋಯಿಂಗ್ ಆಗಿ ಕ್ಲಿಯರ್ ಸ್ಕಿನ್ ಆಗಿ ಯಾವ ಥರ ಮಾಡ್ಕೊಳ್ಬಹುದು, ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ಹೆಂಗೆ, ಇದು ಫೇಶಿಯಲ್ ಅಂತ ಹೇಳ್ಬೋದು. ನೀವು ನ್ಯಾಚುರಲ್ಲಾಗಿ ನೀವು ಕೈಗೆ, ಹ್ಯಾಂಡ್ಸ್ ಕೈಗಳಿಗೆ, ಆಮೇಲೆ ಕಾಲುಗಳಿಗೆ, ಫುಲ್ ಬಾಡಿಗೂ ಅಪ್ಲೈ ಮಾಡ್ಕೊಳ್ಬೋದು. ಇವಾಗ ನಾವು ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತೀವಿ, ಪಾರ್ಲರ್ಗೆಲ್ಲ ಹೋಗ್ತೀವಿ, ಸೊ ಅದರೊಳಗೆ ಕೆಮಿಕಲ್ ಇರುತ್ತೆ. ಅದನ್ನು ಯೂಸ್ ಮಾಡಿದ ತಕ್ಷಣ, ಆಮೇಲೆ ಪಾರ್ಲರಿಗೆ ಹೋಗಿ ದುಡ್ಡು ಖರ್ಚು ಮಾಡಿ ಅಲ್ಲಿಯೂ ನಾವು ಎಲ್ಲನೂ ಮಾಡ್ಕೊಂಡು ಬಂದ ತಕ್ಷಣ ಜಸ್ಟ್ ಅದು 1-2 ತಿಂಗಳು ಇರುತ್ತಷ್ಟೆ. ಆಮೇಲೆ ಮತ್ತೆ ನಮ್ಮ ಹಳೆ ಸ್ಕಿನ್ನನ್ನೇ ನಮಗೆ ವಾಪಸ್ ಬರುತ್ತೆ. ಆಮೇಲೆ ಒಬ್ಬೊಬ್ರಿಗಂತೂ ಏನಾಗುತ್ತಪ್ಪ ಅಂತಂದರೆ ಇರಿಟೇಷನ್ ಆಗುತ್ತೆ, ಒಬ್ಬೊಬ್ರಿಗೆ ಇಚ್ಚನೆಸ್ ಆಗುತ್ತೆ, ಒಬ್ಬೊಬ್ರಿಗೆ ಅದು ಆಗಿ ಬರೋದಿಲ್ಲ. ಆಮೇಲೆ ಮುಖ ಎಲ್ಲ ಓಪನ್ ಪೋರ್ಸಸ್ ಒಂಥರ ಛಿದ್ರ ಛಿದ್ರ ಆಗಿಬಿಡುತ್ತೆ. ಆಮೇಲೆ ಈ ಒಂದು ನ್ಯಾಚುರಲ್ಲಾಗಿ ಈ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋದ್ರಿಂದ ಯಾವುದೇ ಹಾನಿ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಆಮೇಲೆ ನಿಮ್ಮ ಸ್ಕಿನ್ನನ್ನು ನೀವು ನ್ಯಾಚುರಲ್ಲಾಗಿ ಗ್ಲೋಯಿಂಗ್ ಮಾಡ್ಕೋಬೋದು, ಕ್ಲಿಯರ್ ಸ್ಕಿನ್ ಮಾಡ್ಕೋಬೋದು. ನಮ್ಮ ಮುಖದಲ್ಲಿ ಇರುವಂಥ ರ್ಯಾಷಸ್ ಆಗಲಿ, ಇಚ್ಚಿನೆಸ್ ಆಗಲಿ, ಯಾವುದೇ ಗುಳ್ಳೆಗಳಾಗಲಿ, ಪಿಂಪಲ್ಸ್ ಆಗಿರಲಿ, ಡಾರ್ಕ್ ಮಾರ್ಕ್ ಆಗಿರಲಿ, ಆಮೇಲೆ ಇವಾಗ ಟ್ಯಾನಿಂಗದ್ದು ಭಾಳ ಪ್ರಾಬ್ಲಮ್ ಆಗಿದೆ ರೀ ಎಲ್ಲರಿಗೂ, ಯಾಕಂದರೆ ಬಿಸಿಲು ಜಾಸ್ತಿ ಅದ ಟ್ಯಾನಿಂಗದ್ದು. ಆಮೇಲೆ ಪ್ರತಿಯೊಂದೂ ನ್ಯಾಚುರಲ್ಲಾಗಿ ಮಾಡುವಂಥ ಕೆಲಸ ಮಾಡುತ್ತೆ. ಇವಾಗ ನಾವು ಭಾಳ ಬೆಳ್ಳೆ ಕಾಣಬೇಕು, ಸೆಲೆಬ್ರಿಟಿ ಹಂಗೆ ಕಾಣಬೇಕಂತೇಳಿ ನಾವೆಲ್ಲ ದುಡ್ಡು ಖರ್ಚು ಮಾಡ್ತೀವಿ, ಯಾವುದ್ಯಾವುದೋ ಟ್ರೀಟ್ಮೆಂಟ್ ಮಾಡಿಸ್ಕೋತೀವಿ, ಅದು ಈ ಆಪ್ರೇಷನ್ನ ಅದು ಇದೇನೇನೋ ಮಾಡಿಸ್ಕೋತೀವಿ. ಸೊ ಅಂಥವಕ್ಕೆಲ್ಲ ಮೊರೆ ಹೋಗೋ ಬದಲು ಈ ಥರ ಮನೆಯಲ್ಲೇ ಸಿಗುವಂಥ ಕಿಚನ್ ಒಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ನ್ಯಾಚುರಲ್ಲಾಗಿ ಯಾವ ಥರ ಬ್ಯೂಟಿ ಆಗಿ, ಅಂದರೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿ ಹೊಳೆಯೋ ಥರ ಮಾಡ್ಕೊಳ್ಬಹುದು ಅಂಥೇಳಿ ತೋರಿಸ್ಕೊಡ್ಲಿಕ್ಕತ್ತೀನಿ. ಸ್ಕಿಪ್ ಮಾಡ್ದಂಗೆ ಕೊನೆಯ ತನಕ ನೋಡಿರಿ, ಅಂದರೆ ನಿಮಗೆ ಯಾವ ಡೌಟ್ ಇರೋದಿಲ್ಲ. ಆಮೇಲೆ ಏನಾದರೂ ಡೌಟ್ ಇದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ. ಇವಾಗ ನಮ್ಮ ಸ್ಕಿನ್ ಒಳಗೆ ಏನಾದರೂ ಪಿಂಪಲ್ಸ್ ಅದು ಈ ಥರ ಇತ್ತಂದ್ರೆ ನಮಗೆ ಮೇಕಪ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಆಗೋದಿಲ್ಲ, ಎಲ್ಲರೂ ಹೊರಗಡೆ ಯಾರಾದರೂ ಕರೆದ್ರೂ ಹೋಗಲಿಕ್ಕೆ ಇಷ್ಟ ಆಗೋದಿಲ್ಲ. ಸೊ ಅಂಥವ್ರಿಗೆಲ್ಲ ಇದೊಂದು ಮ್ಯಾಜಿಕ್ ಮನೆ ಮದ್ದಂತ ಹೇಳ್ಬೋದು. ನೀವು ಬಿಫೋರ್ ಆ್ಯಂಡ್ ಆಫ್ಟರ್ ನೀವೇ ನೋಡ್ಕೊಳ್ಬೋದು. ನೀವು ಅಂದರೆ ನೀವು ಅಪ್ಲಿಕೇಶನ್ ಮಾಡಿದ ತಕ್ಷಣ ಅದ್ರ ಫಸ್ಟ್ ಯೂಸ್ ಒಳಗೆ ನಿಮಗೆ ಇದ್ರದ್ದು ಒಂದು ರಿಸಲ್ಟ್ ಸಿಕ್ಕಿಬಿಡುತ್ತೆ. ನಿಮ್ದು ಎಷ್ಟೇ ಬ್ಲ್ಯಾಕ್ ಆಗಿರಲಿ, ಅಂದರೆ ನಿಮ್ಮ ಸ್ಕಿನ್ ಟ್ಯಾನಿಂಗ್ ಆಗಿರುತ್ತಲ್ಲ, ಅದನ್ನು ತೆಗೆಯುವಂಥ ಕೆಲಸ ಮಾಡುತ್ತೆ. ಆಮೇಲೆ ನಮ್ಮ ಸ್ಕಿನ್ ಒಳಗೆ ಸತ್ತಿರುವಂಥ ಡೆಡ್ ಸ್ಕಿನ್ ಅಂತ ಹೇಳ್ತಾರಲ್ಲ, ಅದನ್ನು ತೆಗೆಯುವಂಥ ಕೆಲಸ ಮಾಡುತ್ತೆ. ಆಮೇಲೆ ಪಿಂಪಲ್ಸ್ ಅದನ್ನೆಲ್ಲ ಕ್ಲಿಯರ್ ಮಾಡುವಂಥ ಕೆಲಸ ಮಾಡುತ್ತೆ. ನೀವು ಇದನ್ನು ಯೂಸ್ ಮಾಡ್ತಾ ಮಾಡ್ತಾ ಬರ್ತಿರಲ್ಲ, ನಿಮ್ಮ ಸ್ಕಿನ್ನ ಕ್ಲಿಯರ್ ಆಗೋದನ್ನು ನೀವೇ ನೋಡಬಹುದು. ಸೊ ಇಲ್ಲಿ ಜಾಸ್ತಿ ಏನು ಬೇಡ, ನಮ್ಮ ಕಿಚನಲ್ಲಿ ಇರುವಂಥ ಅಫೋರ್ಡೆಬಲ್ ಆಗಿರುವಂಥ ನಾನಿಲ್ಲಿ ನಿಮಗೆ ಮ್ಯಾಜಿಕ್ ಮನೆ ಮದ್ದನ್ನು ತೊಗೊಂಡು ಬಂದೀನಿ. ಸೊ ಎಲ್ರಿಗೂ ಗೊತ್ತೇ ಇರುತ್ತೆ ಇಲ್ಲಿ ಯಾವ ಫಿಲ್ಟ್ರ್ ಇರೋದಿಲ್ಲ, ಆಮೇಲೆ ಯಾವ ಒಂದು ಜಾಸ್ತಿ ದುಡ್ಡು ಖರ್ಚು ಮಾಡುವಂಥ ನಾನಿಲ್ಲಿ ವಿಡಿಯೋನೂ ತೊಗೊಂಡು ಬಂದಿರೋದಿಲ್ಲ. ಸೊ ನಡೀರಿ, ನಾ ಏನು ಮಾಡ್ಲಿಕ್ಕತ್ತೀನಿ ಅಂತ ತೋರಿಸ್ತೀನಿ ಫಟಾಫಟ್ ಅಂತ ನೋಡ್ಕೊಂಡು ಬಂದ್ಬಿಡೂ. ನಾನಿಲ್ಲಿ ಒಂದು ಆಲೂಗಡ್ಡೆನ ಮೇಲಿನ ಸಿಪ್ಪೆ ತೊಗೊಂಡೇನೆ, ಮೇಲಿನ ಸಿಪ್ಪೆ ತೆಗೀರಿ. ಈ ಥರ ಆಲೂಗಡ್ಡೆನ ಮೊದಲು ಸ್ವಚ್ಛಂಗೆ ತೊಳ್ಕೊಂಡು ಅದ್ರ ಮೇಲಿನ ಸಿಪ್ಪೆ ತೆಗೆದು, ನಿಮ್ಮ ಹತ್ರ ಹೆರ್ಮುಳು ಅಂತ ಹೇಳ್ತೀವಿ ನಾವು ಹೆರಿಯೋದಕ್ಕೆ, ಆ ಥರ ನನ್ನ ಹತ್ರ ಸಣ್ಣದದ. ಸೊ ಆ ಸಣ್ಣದ ಒಂದು ಹೆರ್ಮುಳು ತೊಗೊಂಡು ನಾನು ಇದನ್ನೆಲ್ಲ ತರ್ಕೊಳ್ಳಿಕತ್ತೀನಿ. ನಮ್ಮ ಬ್ಯೂಟಿ ಪ್ರಾಡಕ್ಟ್ ಒಳಗೆ ಫಸ್ಟ್ ಮೊದಲನೇ ಸ್ಥಾನ ಅಂದರೆ ಈ ಒಂದು ಆಲೂಗಡ್ಡೆ ಸ್ಟಾರ್ಚ್ಗೆ. ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲರಿ. ಇವಾಗ ನಾವು ಕಾಮನ್ನಾಗಿ ಆಲೂಗಡ್ಡೆನ ಕಟ್ ಮಾಡಿದ ತಕ್ಷಣ ನೀರೊಳಗೆ ಹಾಕ್ತೀವಿ. ಯಾಕೆ ನೀರೊಳಗೆ ಹಾಕ್ತೀವಿ? ಅದು ಕರ್ಗಾಗಬಾರ್ದು ಅಂಥೇಳಿ ನೀರೊಳಗೆ ಹಾಕಿ ತೆಗಿತೀವಲ್ಲ, ಅದೊಂದು ಸ್ಟಾರ್ಚ್ ಬರುತ್ತೆ ರೀ, ವೈಟ್ ಕಲರಿನ ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ನೀವು ಜಸ್ಟ್ ಅದನ್ನು ಮುಖಕ್ಕೆ ಅಥವಾ ನಿಮ್ಮ ಕೈಗೆ ಅದನ್ನು ಅಪ್ಲೈ ಮಾಡಿ ಒಂದು 10 ನಿಮಿಷ ಬಿಟ್ಟು ಆಮೇಲೆ ಮುಖ ತೊಳ್ಕೊರಿ, ನೋಡಿರಿ ಅದರೊಳಗೆ ಎಷ್ಟೊಂದು ಒಂದು ಒಳ್ಳೆ ನ್ಯಾಚುರಲ್ ಗ್ಲೋಯಿಂಗ್ ಒಂದು ಸಿರಮ್ ಥರ ನಿಮಗೆ ಅನಿಸುತ್ತೆ. ನೀವು ಅದನ್ನು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಇದನ್ನು ಟ್ರೈ ಮಾಡಿದ್ರೆ ಅವಾಗ ನಿಮಗೆ ಅದು ಆಟೋಮೆಟಿಕ್ಕಾಗಿ ಗೊತ್ತೇ ಗೊತ್ತಾಗುತ್ತೆ. ನಾನು ಇದನ್ನೆಲ್ಲ ಚೆನ್ನಾಗಿ ತೆರ್ಕೊಂಡು ಒಂದು ಬಟ್ಟಲದೊಳಗೆ ಇದ್ರದ ರಸಾನ ಎಲ್ಲ ತಗೊಳ್ಳಿಕತ್ತೀನಿ. ಹಿಂಡ್ಕೊಂಡು ಚೆನ್ನಾಗಿ ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಚೆನ್ನಾಗಿ ಇದ್ರ ರಸ ಎಲ್ಲ ತಗೊಂಡ್ಬಿಡ್ರಿ ಒಂದು ಕಾಜಿನ ಬೌಲ್ಗೆ. ಇದ್ರದ ಸ್ಟಾರ್ಚ್ ಇಷ್ಟೊಂದು ಒಳ್ಳೆ ಪ್ರಾಡಕ್ಟ್ ಅದರಿ ಇದು. ನಿಜವಾಗ್ಲೂ ನೀವು ಎಷ್ಟು ದುಡ್ಡು ಕೊಟ್ಟರು ಸಿಗದೇ ಇರುವಂಥ ಪ್ರಾಡಕ್ಟ್, ಅದು ಸಿಗುತ್ತಂದ್ರೂ ಅದರಲ್ಲೆಲ್ಲ ಮಿಕ್ಸ್ ಇರುತ್ತೆ, ಕೆಮಿಕಲ್ ಎಲ್ಲ ಪ್ರಿಸರ್ವೇಟಿವ್ ಅವೆಲ್ಲ ಮಿಕ್ಸ್ ಮಾಡಿರ್ತಾರೆ. ಸೊ ಹಾಗಾಗಿ ನಮ್ಮ ಸ್ಕಿನ್ನು ಅವಾಗಷ್ಟಕ್ಕೆ ಚಂದ ಕಾಣಿಸುತ್ತೆ, ಆಮೇಲೆ ಮತ್ತೆ ಕಾಮನ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಈ ಥರ ಮನೆಯೊಳಗೆ ಇರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನ್ಯಾಚುರಲ್ಲಾಗಿ ಗ್ಲೋಯಿಂಗ್ ಆಗೋಣ್ರಿ. ಸೊ ದುಡ್ಡೆಲ್ಲ ಖರ್ಚು ಮಾಡಿ ಅದು ಮತ್ತೆ ನಮ್ಮ ರಿಯಾಕ್ಷನ್ ಆಗಿ ನಮ್ಮ ಸ್ಕಿನ್ ಎಲ್ಲ ಪ್ರಾಬ್ಲಮ್ ಆಗೋದು ಬೇಡ. ಸೊ ನಾ ಇಲ್ಲಿ 2 ಸ್ಪೂನ್
ಗೋಧಿ ಹಿಟ್ಟು ತೊಗೊಳಕತ್ತೇನೆ ರೀ. ಹೌದಲ್ಲ ರೀ, ಅಫೋರ್ಡೆಬಲ್ ಆಗಿದೆ ಅಲ್ಲ, ನಿಮ್ಮ ಮನೆಯೊಳಗೆ ಎಲ್ಲರ ಕಡೆಯೂ ಇರುತ್ತಲ್ಲ ಗೋಧಿ ಹಿಟ್ಟು, ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಒಳ್ಳೆ ವಿಡಿಯೋನ ಅಂದ್ರೆ ಭಾಳ ಈಸಿ ಆಗಿರುವಂಥ ವಿಡಿಯೋ, ಆಮೇಲೆ ಅದು ಭಾಳ ಚಂದ ಗ್ಲೋಯಿಂಗು ಆಗಿರಬೇಕು, ನಿಮಗೆ ಅದೆಲ್ಲ ಚಲೋ ಅನಿಸಿರ್ಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಭಾಳ ಸೂಪರ್ ಆಗಿರುವಂಥ ಈ ಮನೆಯೊಳಗೆ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ತೊಗೊಂಬಂದಿರ್ತೀನಿ. ನಾನಿಲ್ಲಿ 2 ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಂಡಿನಿ. ಗೋಧಿ ಹಿಟ್ಟನ್ನು ಚಂದ ಹಿಂಗೆ ಅದರೊಳಗೆ ಮಿಕ್ಸ್ ಮಾಡ್ಕೊರಿ. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ರಿ ಇಲ್ಲಿ ಹಿಟ್ಟನ್ನು. ಆಮೇಲೆ ನಾನು ಇಲ್ಲಿ ರೋಸ್ ವಾಟರ್ನ ಆ್ಯಡ್ ಮಾಡ್ಲಿಕ್ಕತ್ತೀನಿ. ನಿಮ್ಮ ಹತ್ರ ರೋಸ್ ವಾಟರ್ ಇಲ್ಲಪ್ಪ ಅಂತಂದ್ರೆ ನಾನು ಅದಕ್ಕಂತನೇ ಬೇರೆ ಒಂದು ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ. ಸೊ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ. ರೋಸ್ ವಾಟರ್ ಬದಲು ನಾವು ಇಲ್ಲಿ ಏನು ಹಾಕ್ಬೋದು ಅಂತ ಹೇಳ್ತೀನಿ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ನಾ ಇಲ್ಲಿ ಅರಿಶಿನ ತೊಗೊಳತ್ತೇನೆ. ಅರಿಶಿನದ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಯಾವುದೇ ಒಂದು ಫಂಕ್ಷನ್ ಆಗಲಿ ಯಾವುದೇ ಒಂದು ಕಾರ್ಯ ಆಗಲಿ ಎಲ್ಲದರಲ್ಲೂ ಮೊದಲು ನಾವು ಅರಿಶಿನ ಮೇನ್ ತೊಗೊಳ್ತೀವಿ. ಒಂದು ಪೂಜೆ ಆಗಲಿ ಏನು ಬೇಕಾದ್ರೂ ಇರಲಿ ನಾವು ಮೊದಲು ಅರಿಶಿನ ಮೊದಲನೇ ಆದ್ಯತೆ ಕೊಡ್ತೀವಿ ಅರಿಶಿನಕ್ಕೆ. ಇವಾಗ ಏನಾದರೂ ಮಕ್ಕಳು ಬಿದ್ದು ಬಂದರೆ ಏನಾದರೂ ಗಾಯ ಮಾಡ್ಕೊಂಬಂದ್ರೆ ಮೊದಲು ನಾವು ನಮಗೆ ನೆನಪಾಗೋದೇ ಔಷಧಿ ಗುಣ, ಇದ್ರೊಳಗೆ ಒಂದು ಔಷಧಿ ಗುಣ ಹೊಂದದ. ನಮಗೆ ಮೊದಲು ನೆನಪಾಗೋದೇ ಅರಿಶಿನ, ಅದನ್ನು ಪಟ್ ಅಂತ ಹಚ್ಚಿಬಿಡ್ತೀವಿ ಮಕ್ಕಳಿಗೆ ಅಲ್ವಾ. ಸೊ ಅಂಥವ್ರಿಗೆಲ್ಲ ಇದೊಂದು ಸೂಪರ್ ಆಗಿರುವಂಥ ಮ್ಯಾಜಿಕ್ ಮನೆ ಮದ್ದು. ಆಮೇಲೆ ನಮ್ಮ ಪಿಂಪಲ್ಸ್ನೆಲ್ಲ ಹೋಗಲಾಡಿಸುವಂಥ ಕೆಲಸ ಮಾಡುತ್ತೆ, ಕ್ಲಿಯರ್ ಮಾಡುವಂಥ ಕೆಲಸ ಮಾಡುತ್ತೆ, ನ್ಯಾಚುರಲ್ಲಾಗಿ ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಆಗಿ ಮಾಡುವಂಥ ಕೆಲಸ ಮಾಡುತ್ತೆ. ಇದು ನ್ಯಾಚುರಲ್ ಆಗಿರುವಂಥ ಗುಣ ಹೊಂದದ. ಸೊ ಹಂಗಾಗಿ ಯಾವುದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡ್ರಿ ಇದ್ರೊಳಗೆ. ಸೊ ನಾನಿಲ್ಲಿ ನಿಮಗೆ ಕೈ ಹಚ್ಕೊಂಡು ತೋರಿಸ್ಲಿಕ್ಕತ್ತೀನಿ ನೋಡ್ರಿ. ಇಲ್ಲೇ ನಾನು ಜಸ್ಟ್ ಒಂದು ಕೈಗೆ ಅಷ್ಟೇ ಹಚ್ಕೊಳ್ತೀನಿ, ಇನ್ನೊಂದು ಕೈಗೆ ನಾನು ಹಚ್ಕೋದಿಲ್ಲ. ಇದ್ರ ರಿಸಲ್ಟ್ ಬರುತ್ತಲ್ಲ, ಸೊ ವಾವ್, ಜಸ್ಟ್ ವಾವ್ ವಾವ್ ವಾವ್, ಅಷ್ಟೊಂದು ಸಖತ್ತಾಗಿರುತ್ತೆ ರಿಸಲ್ಟ್ ನೋಡಿರಿ. ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ. ಅಂದರೆ ನಿಮಗೆ ನಡು ನಡು ನಾ ಏನು ಹೇಳ್ತಿರ್ತೀನಿ ಟಿಪ್ಸ್ ಕೊಡ್ತಿರ್ತೀನಿ ಅವೆಲ್ಲ ಮಿಸ್ ಮಾಡ್ಕೊಳ್ತೀರಿ. ಸೊ ಹಾಗಾಗಿ ಈ ಥರ ಇದನ್ನು ಆರಾಮಾಗಿ ಸ್ಕ್ರಬ್ ಮಾಡಿರಿ. ಸ್ಕ್ರಬ್ ಅಲ್ಲ ಇದು, ಫೇಶಿಯಲ್ ಟೈಪ್. ಇದನ್ನು ಆರಾಮಾಗಿ ಈ ಥರ ಮಸಾಜ್ ಮಾಡಿರಿ. ನೀವು ಎಷ್ಟು ಚಂದ ಮಸಾಜ್ ಮಾಡ್ತೀರಲ್ಲ, ನೀವು ಎಷ್ಟು ಚಂದ ಮಸಾಜ್ ಮಾಡ್ತೀರಿ ಅಷ್ಟು ಚಂದ ನಿಮ್ಮ ಸ್ಕಿನ್ ಒಳಗಿರುವಂಥ ಗ್ಲೋಯಿಂಗ್ ಹೊರಗಡೆ ಬರುತ್ತೆ. ಅಂದರೆ ಹೊಳಪು ಏನಿರುತ್ತಲ್ಲ ನಮ್ಮ ನ್ಯಾಚುರಲ್ ಸ್ಕಿನ್ ಒಳಗೆ ಅದೆಲ್ಲ ಹೊರಗಡೆ ಬರುತ್ತೆ. ನೀವು ಎಷ್ಟು ಚಂದ ಮಸಾಜ್ ಮಾಡ್ತೀರಿ ಅಷ್ಟು ಚಂದ. ನಮಗಾಗಿ ಸ್ವಲ್ಪನಾದರೂ ನಾವು ಟೈಮ್ ತೊಗೊಳ್ಳೋನ್ರಿ ಈ ಥರ ಎಲ್ಲ ಮಾಡ್ಕೊಳ್ಳೋನು. ಸುಮ್ಮನೆ ದುಡ್ಡೆಲ್ಲ ಖರ್ಚು ಮಾಡಿ ದುಡ್ಡು ಹಾಕಿ ಹಾಕಿ ನಮ್ಮ ಹೆಲ್ತನ್ನು ಹಾಳು ಮಾಡ್ಕೋಬೇಡ. ನಮ್ಮ ಯಾವುದೇ ಒಂದಾಗಲಿ, ನಮ್ಮ ಹೆಲ್ತ್ ಆಗಲಿ, ನಮ್ಮ ಸ್ಕಿನ್ ಕೇರ್ ಆಗಲಿ, ಪ್ರತಿಯೊಂದನ್ನು ನಾನು ನಿಮಗೆ ಹೇಳೋದು ಇದನ್ನಷ್ಟೇ, ದುಡ್ಡು ಹಾಕಿ ಹಾಕಿ ವೇಸ್ಟ್ ಅಂತೂ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಈಗ ಎಷ್ಟು ಜನ ದುಡಿದ್ರೂ ತಿನ್ನಲಿಕ್ಕೆ ಸಾಲೋದಿಲ್ಲ. ಸೊ ಹಾಗಾಗಿ ನಮಗೆ ಯಾಕಂದರೆ ಎಲ್ರಿಗೂ ಕಾಮನ್ ಆಗಿ ನಾವು ಹೀರೋಯಿನ್ ಥರ ಕಾಣಿಸ್ಬೇಕು, ಹಂಗಿರಬೇಕು ಹಿಂಗಿರಬೇಕು, ಪ್ರತಿಯೊಬ್ಬರಿಗೂ ಆಸೆ ಇರೋದೇ ಇರುತ್ತೆ. ಸೊ ಅಂಥವರೆಲ್ಲ ಈ ಥರ ಒಂದು ಒಳ್ಳೆ ಒಂದು ಮನೆ ಮದ್ದನ್ನು ಯೂಸ್ ಮಾಡ್ಕೊಳ್ರಿ. ನಿಮ್ಮ ಸ್ಕಿನ್ ಕೇರನ್ನು ಮಾಡ್ಕೊಳ್ರಿ, ನ್ಯಾಚುರಲ್ ಆಗಿ ಸ್ಕಿನ್ನ ಗ್ಲೋಯಿಂಗ್ ಮಾಡ್ಕೊಳ್ರಿ, ಪಿಂಪಲ್ ಫ್ರೀ ಮಾಡ್ಕೊಳ್ರಿ, ಕ್ಲಿಯರ್ ಸ್ಕಿನ್ ಮಾಡ್ಕೊಳ್ರಿ. ಸೊ ಹಾಗಾಗಿ ಹೇಳಿಕತ್ತೀನಿ ಈ ಥರ ಎಲ್ಲಾನು ಇದನ್ನು ಚೆಂದಂಗೆ ಮಸಾಜ್ ಮಾಡಿರಿ. ಒಂದು 10 ನಿಮಿಷ ಬಿಟ್ಬಿಟ್ರಿ, ನಾನು ಇವಾಗ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ ನಾರ್ಮಲ್ನಿ. ವಾವ್, ಜಸ್ಟ್ ವಾವ್ 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 ವಾವ್, ಅದಲ್ರಿ ಮ್ಯಾಜಿಕ್. ನಾನು ಅದಕ್ಕೆ ನಿಮಗೆ ಜಸ್ಟ್ ಒಂದು ಕೈಗಷ್ಟು ಹಚ್ಕೊಂಡು ತೋರಿಸಿನಿ, ಇನ್ನೊಂದು ಕೈಗೆ ನಾನು ಇಲ್ಲೇ ಅಪ್ಲೈ ಮಾಡಿಲ್ಲ. ನೀವು ನೋಡಿರಿ, ನಿಮ್ಮ ಮುಂದೆ ನಾನು ಅಪ್ಲೈ ಮಾಡೀನಿ ಇಲ್ಲಿ. ಸೊ ಇಲ್ಲಿ ಯಾವುದೂ ಫಿಲ್ಟ್ರ್ ಇರೋದಿಲ್ಲ, ಇದು ನಿಮಗೆ ಮೊದಲನ ಗೊತ್ತಿರುತ್ತೆ. ಸೊ ಹಾಗಾಗಿ ನನ್ನ ವಿಡಿಯೋನ ಎಲ್ಲರೂ ಭಾಳ ಇಷ್ಟಪಡ್ತಿರ್ತೀರಿ. ಹೌದಕ್ಕ, ನಿಮ್ಮ ಒಂದು ಇಂಗ್ರೀಡಿಯೆಂಟ್ಸ ಭಾಳ ಅಫೋರ್ಡೆಬಲ್ ಆಗಿರುತ್ತೆ, ನನಗೆಲ್ಲ ಭಾಳ ಒಳ್ಳೆ ಎಫೆಕ್ಟ್ ಅದ, ಭಾಳ ಚಲೋ ಅದ ಅಂತ ಭಾಳ ಜನ ಮೆಸೇಜ್ ಮಾಡ್ಲಿಕ್ಕತ್ತೀರಿ. ಆಮೇಲೆ ಇನ್ನೊಂದಿಷ್ಟು ವಿಡಿಯೋನು ತೊಗೊಂಡ್ಬರ್ರಿ ಅಂತ ಹೇಳಿಕತ್ತಿದ್ರಿ. ಸೊ ನಾನು ವೆಯ್ಟ್ ಲಾಸ್ ಸಿರೀಸ್ನ ಸ್ಟಾರ್ಟ್ ಮಾಡೋಳಿದ್ದೀನಿ. ಸೊ ಯಾರ್ಯಾರೆಲ್ಲ ಜಾಯ್ನ್ ಆಗೋರಿದ್ದೀರಿ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಯಾಕಂದರೆ ಅವರು ಒಂದು ಒಳ್ಳೆ ನ್ಯಾಚುರಲ್ ಆಗಿರುವಂಥ ಒಂದು ಸ್ಕಿನ್ನನ್ನು ಪಡ್ಕೊಳ್ಳಿ. ಇವಾಗ ಇದನ್ನು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬಿಫೋರ್ ನ್ಯಾಚುರಲ್ ಆಗಿರುತ್ತೆ, ಸ್ವಲ್ಪ ಲೇಟ್ ಆದ್ರೂ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ ನಿಮಗೆ. ನೀವು ದುಡ್ಡು ಖರ್ಚು ಮಾಡೋ ಬದಲು ಈ ಥರ ಎಲ್ಲ ಯೂಸ್ ಮಾಡಿ ನ್ಯಾಚುರಲ್ ಸ್ಕಿನ್ನ ಪಡ್ಕೊಳ್ರಿ. ಸೊ ನಮಸ್ಕಾರ, ಜೈ ಹಿಂದ್, ಧನ್ಯವಾದ.